ದುಡಿಮೆ ಅಂದ್ರೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಕರ್ತವ್ಯ ಅಥವಾ ಕೆಲಸ ಮಾಡೋದು. ಆದ್ರೆ ಕರ್ತವ್ಯಕ್ಕೂ ಕೆಲಸಕ್ಕೂ ಇರೋ ವ್ಯತ್ಯಾಸ ಏನಂದ್ರೆ, ನಾವು ಕಷ್ಟಪಟ್ಟು ನಮಗ್ ಮಾತ್ರ ಉಪಯೋಗ ಮಾಡ್ಕೊಂಡ್ರೆ ಅದನ್ನ ಕೆಲಸ ಅಂತೀವಿ. ಅದೇ ನಾವು ಕಷ್ಟಪಟ್ಟು ಯಾವುದೇ ವೃತ್ತಲ್ಲಾದ್ರೂ ಸಮಾಜಕ್ಕೆ ಸಹಾಯ ಆಗೋದೇ ಆದ್ರೆ ಅದನ್ನ ಕರ್ತವ್ಯ ಅಂತ ಹೇಳ್ತೀವಿ. ಈ ಕೆಲಸಕ್ಕೂ ಕರ್ತವ್ಯಕ್ಕೂ ಇರೋ ವ್ಯತ್ಯಾಸನ ಸಾಧ್ಯವಾದಷ್ಟು ಈ ಒಂದು ಚಿಕ್ಕ ಪ್ರಯತ್ನದ ಮೂಲಕ ನಿಮಗೆ ತಿಳಿಸಲು ಟ್ರೈ ಮಾಡ್ತಾ ಇದ್ದೀವಿ. ದಯವಿಟ್ಟು ನೋಡಿ, ಕರೆಸಿ, ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿ, ಪ್ರೋತ್ಸಾಹ ಇದೆ. ಗುರು ಬಾಟಿ ಕೊಡು. ಲೋ ಮಗ, ಒಳಗಿಟ್ಕೊಳ್ಳೋನ್ ಬರ್ತಾ ಇದ್ದಾನೆ. ತೂ ಬೆಳಿ ಬೆಳಗ್ಗೆ ನಿನಗೆ ಲಕ್ಷ್ಮಿ ಕೈಲಿ ಹಿಡ್ಕೊಂಡು ಇಲ್ಲಿ ಅತ್ತೆ ನನ್ನ ಮಗನ್ ನೋಡ್ದಂಗ ಆಯ್ತಲ್ಲ ಗುರು. ಹಾಯ್ ಮಗ. ಬಾ ಮಗ, ಕೂತ್ಕೋ. ಏನೋ ಮಗ ಎಂದು ಬೆಳಿಗ್ ಬೆಳಿಗ್ಗೆನೆ ಥೂ ಅವಂದಿದ್ದೆ ಬಿಡು. ಯಾಕೋ ಮಗ ಡಲ್ ಆಗಿದೆಯಾ? ಲೋ ಮಗ, ಕದರ್ರಾಗಿರೋ ಬುಲೆಟ್ ತರ ಇದ್ದವನು ಈಗ್ಯಾಕೋ ಗುಜ್ರಿಗೂ ಬೇಡವಾಗ್ದಿರೋ ಲೋನ್ ಆಗ್ಬಿಟ್ಟಿದ್ಯಾ? ಹೇಳ ಮಗ, ಏನಾಯ್ತು? ನಿಮ್ಮ ಹತ್ರ ಹೇಳಕ್ ಏನ್ ಮಗ? ನನಗ್ ಬೆಳಿಗ್ ಬೆಳಿಗ್ಗೆನೆ ಟೀ ಕುಡಿದಾರಾಗಲ್ಲ, ಅದ್ ನಿಮ್ಗೂ ಗೊತ್ತು. ನಾನಿವತ್ ಬೆಳಿಗ್ಗೆ ಹೇಳೋ ಟೈಮ್ಗೆ ನಮ್ಮಮ್ಮ ಪಕ್ಕದ ಮನೆ ಆಂಟಿ ಹತ್ರ ಟೀ ಪುಡಿ ಕಾಡಿ ಬೇಡ್ತಿರೋದ್ ನೋಡಿ ನನ್ ಮೇಲೆ ನನ್ಗೆ ಆಸೆ ಆಯ್ತು ಕಣ್ರು. ಅದಕ್ಕೆ ಏನ್ ಮಾಡೋದಂತ ಗೊತ್ತಾಗದೆ ನೇರವಾಗಿ ಇಲ್ಲಿದ್ ಬಂದೆ ಮಗ. ಮಗ, ಟೀ ಹೇಳ. ಲೋ ಮಗ, ನಾವೇ ಬಟ್ರದ ಸಾಲಲ್ಲಿ ಟೀ ಕುಡಿತಿದೀವು. ಕಿಸ್ಮತ್ ನಂಬ್ಕೊಂಡ್ ದೌಲಾತ್ ಮಾಡೋರ್ದೆಲ್ಲ ಇದೇಣೆ ಬರ. ದುಡ್ದು ತಿನ್ನಕ್ಕೆ ರೋಗ ನಿಮ್ಗೆ?
ಬಟ್ರೆ ಅವನಿಗೆ ಅರ್ಧ ಟೀ ಕೊಟ್ಬಿಡಿ. ಲವ್ ಬರ್ರೋ, ಟೈಮ್ ಆಯ್ತು, ಹೋಗೋಣ. ಇರೋ ಮಗ, ಟೀ ಕುಡಿದು ಬರ್ತೀವಿ. ಲೋ ಮಗ, ಕಾಲೇ ಬಂದಿಲ್ಲ. ಚಾವಟಿ ಇಲ್ದೇವನು ಮಾತಲ್ಲೇ ಬುಗುರಿ ಆಡಿಸಿ ಕೊನೆಗೆ ಸರ್ ರಘುನಾಯ್ಕನಲ್ಲ. ಇರೋ ಮಗ, ಟೀ ಕುಡ್ಕೊಂಡು ಬರ್ತೀನಿ. ನಿಮ್ಗಾದ್ರೂ ಮಾಡೋಕ್ಕೆ ಕೆಲಸ ಇಲ್ಲ ಸರ್. ನೀವು ನಿಧಾನವಾಗಿ ಟೀ ಕುಡ್ಕೊಂಡು ಆರಾಮಾಗಿ ನಡ್ಕ ಮನೆಗೆ ಹೋಗಿ. ನಮ್ಗೆ ಎಲ್ಲಿ ಕೆರ್ಕೊಳ್ಳೋದು ಅಂತ ಪುರ್ಸೊತ್ತಿಲ್ಲ ಗೊತ್ತಾ? ಗಾಡಿ ಬೇರೆ ಹೊಸದು, ಟ್ರಿಪಲ್ ರೈಡಿಂಗ್ ಹೋದ್ರೆ ಗಾಡಿನೂ ಹಾಳಾಗುತ್ತೆ. ಟ್ರಾಫಿಕ್ ಪೊಲೀಸ್ ಹತ್ರ ಸಿಕ್ಕೊಂಡು ಫೈನ್ ಕಟ್ಟಕ್ಕೆ ಅಂತ ಅರ್ಥ ಹೋಗಲ್ಲ. ಏಯ್ ಅತ್ತೋ, ಮಗ ತುಂಬಾ ಥ್ಯಾಂಕ್ಸ್ ಕಣ. ಅಮ್ಮನ್ ಚೆನ್ನಾಗಿ ನೋಡ್ಕೊ. ಛೇ, ಇಂಥ ಒಳ್ಳೆ ಹುಡುಗನ್ಗೆ ಈ ರೀತಿ ಮಾಡಕ್ ಬಿಟ್ರಲ್ಲ. ನೋಡಪ್ಪ, ಕೊನೆ ಪಕ್ಷ ಮರದ ಹತ್ರ ಕಷ್ಟ ಹೇಳ್ಕೊಂಡ್ರೆ ಹಣ್ಣಾಗ್ಲಿ ಕೊನೆಗೆ ನೆರಳಾಗ್ಲಿ ಕೊಡುತ್ತೆ. ಕೆಲವು ಫ್ರೆಂಡ್ಸ್ ಹತ್ರ, ಅದರಲ್ಲೂ ನೆಂಟ್ರ ಹತ್ರ ಕಷ್ಟ ಹೇಳ್ಕೊಂಡ್ರೆ, ಒಂದು ನೀನು ಅವ್ರಿಗೊಂದ್ ಮುಂದೆ ಕಾಮಿಡಿ ಪೀಸ್ ಆಗ್ತೀಯ, ಇಲ್ಲ ದುಶ್ಮನ್ ಆಗ್ತೀಯ. ಈ ನವರಂಗಿ ದುನಿಯಾದಲ್ಲಿ ಕಷ್ಟನ ಹೇಳ್ಕೊಂಡು ಸಂತೋಷ ಬಾಯಿ ಮುಂದೆ ಬರುತ್ತೆ ಹೊರತು ಪರಿಹಾರ ಮಾಡಕ್ಕೆ ಯಾವ ಕೈನೂ ಮುಂದೆ ಬರಲ್ಲ. ಈಗಿನ ಕಾಲದಲ್ಲಿ ಎಲ್ಲ ಅಷ್ಟೇ, ಯಾರ ಹತ್ರ ದುಡ್ಡು ಇರಲ್ವೋ ಅವನೇ ದುಶ್ಮನ್ ಥರ ಕಾಣ್ತಾನ ಕಣಪ್ಪ. ಇಷ್ಟೇನಪ್ಪ ಜೀವನ. ಛೇ, ಯಾರಪ್ಪ ಅಲ್ಲಿ, ಒಂದು ಟೀ ತಗೋಬಾ. ಹಾ ಬಂದೆ. ಈ ಉರ್ಬಿಸ್ಲಲ್ಲೂ ವಯಸ್ಸಾಗಿರೋ ಆ ಮುದುಕನೇ ಅಷ್ಟೊಂದು ಕಷ್ಟಪಡ್ತಿರ್ಬೇಕಾದ್ರೆ ಇನ್ನ ವಯಸ್ಸು ಹುಡುಗ ನಾನು ಎಷ್ಟು ಕಷ್ಟಪಡ್ಬೇಕು. ಎಸ್, ಇವತ್ತತ್ರ ಗೆದ್ದಲ್ಲ, ಯಾವಾಗ್ಲೂ ಇದ್ದಿದ್ದೆ ಒಂದು. ಹಾಯ್ ಫ್ರೆಂಡ್ಸ್. ಹಾಯ್. ಹಾಯ್ ಮಗ. ಥೂ, ಮೊನ್ನೆಯಿಂದ ಇವ್ನ ಮುಖ ನೋಡಕ್ ಆಗ್ತಿಲ್ಲ ಕಣ. ನೋಡಕ್ಕಾಗಲ್ಲ, ಕಣ್ಣು ಮುಚ್ಕೊಳ್ಳ. ಅದು ಸರಿನೇ ಅನ್ನು. ಏನ್ರೋ ಸರಿ, ಮುಚ್ಕೊಂಡು ಕೂತ್ಕೊಳ್ರು, ನನ್ನ ಕಷ್ಟ ನನಗೆ ಇಲ್ಲಿ. ಯಾಕೋ ಹೆಂಗೈತೆ ಮತ್ತೆ ಮೇಲೆ ನಿನ್ನ ಕೋಪ ಕೊತ್ತಿ ಮೇಲೆ ತೋರಿಸ್ರು ಅನ್ನಂಗೆ? ನೀನೋಗಿ ಮ್ಯಾಚಲ್ಲಿ ದುಡ್ಡು ಕಟ್ಕೊಂಡು ಸೋತ್ಕೊಂಡು ಬಂದು ನಮ್ಮ ಮೇಲೆ ಕೈಗಾಡ್ತಿದೀಯ. ಲವ್, ನಿನ್ನ ಮ್ಯಾಚಲ್ಲಿ ದುಡ್ಡು ಕಟ್ಟು ಅಂತ ನಾವು ಹೇಳಿದ್ವಾ. ಅದೇಳೋ ಮತ್ತೆ. ತೂ ತಪ್ಪು ನಂದೇ ಮಗ, ಎಕ್ಸಾಮ್ ಫೀಸ್ಗೆ ಅಂತ ಅಪ್ಪನ ಹತ್ರ ಸುಳ್ಳೇಳಿ ಕಾಸು ಇಸ್ಕೊಂಡಿದ್ದೆ. ಈಗ ನಿಜವಾಗ್ಲೂ ಎಕ್ಸಾಮ್ ಬರೆಯೋಕ್ಕೆ ಪೆನ್ ತಗೊಳಕ್ಕೂ ನನ್ನ ಹತ್ರ ಕಾಸಿಲ್ಲ. ಛೇಕ್ಕೆಲ್ಲ ಬೇಜಾರಾಗ ಮೇಡಮ್ ಮಗ. ನೀನು ಈ ವಾರ ಸೋತಿರ್ಬೋದು, ಆದರೆ ಹೋದ ವಾರ ಗೆದ್ದಿದ್ದಾಗ ಹೆಂಗ್ ದೌಲತಲ್ಲಿ ಮೆರೀತಿದ್ದೆ. ಅಲ್ಲಿ ನೋಡೋ ಮಗ ಮನುನಾ. ಹೇಳೆ ಬಂಗಾರ, ಏನ್ ಸಮಾಚಾರ?
ಲಾಟ್ ಕಿಟ್ರಿ ಹೊಡಿತಾ ಹೆಂಗೆ ಇದ್ರೂ ಇರ್ಬೋದು ಕಣೋ. ಹಾಯ್ ಮಗ. ಬರ್ತೀನಿರೋ ಮಗ. ಯಾಕೆ ಅರ್ಜೆಂಟೇನಾ? ನೋಡೋ ಹೆಂಗೋಯ್ತಾನೆ, ಎಷ್ಟು ದೌಲತ್ ಇರ್ಬೇಕು ಅವನ್ಗೆ. ಬರ್ತಾನೆ ಬರ್ತಾನೆ, ಎಲ್ಲಿಗೆ ಹೋಗ್ತಾನೆ? ಈ ವಾರ ಸೋತಿದ್ಯಾ, ಮುಂದಿನ ವಾರ ಗೆಲ್ತೀಯ ಬಿಡು. ಹೋ ಮಗ, ಡೆಡ್ ಆಗಿರೋ ಸುಮ್ಮನೆ ಕರೆನ್ಸಿ ಹಾಕೋ ಕೆಲಸ ಮಾಡ್ತಿದ್ಯಾ ನೀನು? ಈ ಜೂಜು ಎಷ್ಟು ಕೆಡ್ತು ಅಂತಂದ್ರೆ, ಆ ಮಹಾಭಾರತದಿಂದನು ಈ ಹಿಂದಿನ ಭಾರತವರೆಗೂ ಬಾಯಿ ಬಾಯಿ ಬಡ್ಕಂದ್ರು ಪ್ರಯೋಜನನೇ ಆಗ್ತಿಲ್ಲ. ನೋಡು ಹೆಂಗ್ ಕುಂತವನೆ. ಲೋ ಮಗ ಸಾರಿ ಕಣ, ನಾನೇನೋ ತಮಾಷೆ ರೇಗಿಸ್ತೆ. ಇದನ್ನ ಯಾವ್ದು ಮನಸ್ಸಲ್ಲಿ ಇಟ್ಕೊಂಡು ಕೂರೋಗ್ಬಿಡ. ಆಗಿದ್ದಾವೇತು, ಮುಂದೇನ್ ಮಾಡೋದು ಅಂತ ಯೋಚನೆ ಮಾಡು. ಮುಂದೇನ್ರೋ ಮಾಡೋದು. ಮುಂದೇನ್ ಮಾಡೋದು ಅಂದ್ರೆ ಎಕ್ಸಾಮ್ ಬರೆಯೋದು. ಎಕ್ಸಾಮ್ ಫೀಸ್ಗೆ ಕಾಸ್ಗೇನೋ ಮಾಡೋದು. ಅದಕ್ಕೆ ಯಾಕೋ ಯೋಚನೆ ಮಾಡ್ತೀಯಾ, ನಾವಿದ್ವಿ. ನೋಡ್ ಮಗ, ಒಂದ್ ಮಾತು ಹೇಳ್ತೀನಿ, ಇಂಥ ಸಮಯದಲ್ಲಿ ನಿಂಗೆ ಹೆಲ್ಪ್ ಮಾಡಲಿಲ್ಲ ಅಂದ್ರೆ ನಮ್ಮನ್ನ ಯಾರು ಫ್ರೆಂಡ್ಸ್ ಅಂತ ಅನ್ನಲ್ವೋ? ಆದ್ರೆ ಒಂದ್ ಕಂಡೀಷನ್. ಏನು? ನೀನಿನ್ ಮುಂದೆ ಯಾವತ್ತು ಯಾವ ಮ್ಯಾಚ್ಗೂ ದುಡ್ಡು ಕಟ್ಬಾರ್ದು ಮಗ. ಇಲ್ಲ ಮಗ, ಆಡಲ್ಲ, ಇನ್ ಯಾವತ್ತು ಆಡಲ್ಲ. ನೋಡ್ರ ಒಂದ್ ಮಾತು ಹೇಳ್ತೀನಿ, ಆಗಿದ್ದೆಲ್ಲ ಆಗೋಗಿದೆ. ಲೈಫಲ್ಲಿ ಯಾವತ್ತು ಶಾರ್ಟ್ ಕಟ್ ಅಲ್ಲಿ ಪ್ರಾಫಿಟ್ ಮಾಡ್ಕೊಳಕ್ ಹೋಗ್ಬಾರ್ದು. ಹಂಗೇನಾದ್ರೂ ಮಾಡ್ಕೊಳಕ್ ಹೋದ್ರೆ ನಮ್ ಲೈಫ್ಗೆ ಶಾರ್ಟ್ ಸರ್ಕ್ಯೂಟ್ ಹೊಡೆದಂಗ ಆಗ್ಬಿಡುತ್ತೆ. ಗೊತ್ತಾಯ್ತಾ? ಹ್ಮ್. ಜೀವನದಲ್ಲಿ ಹಣ, ಹೆಸರು, ಕೀರ್ತಿ, ಯಾವುದೇ ಸಂಪಾದನೆ ಮಾಡಬೇಕಾದ್ರೂ ಪ್ರಾಮಾಣಿಕತೆಯಿಂದ ಕಷ್ಟಪಟ್ಟು ದುಡಿದು ಸಂಪಾದನೆ ಮಾಡಬೇಕು. ಯಾಕಂದರೆ ನಿಷ್ಠೆಯಿಂದ ಕಷ್ಟಪಟ್ಟು ದುಡಿಯೋ ಪ್ರತಿಯೊಬ್ಬನು ಒಬ್ಬೊಬ್ಬ ಸೈನಿಕಂತಾರೆ. ಆಯ್ತು ಮಗ, ಇನ್ನು ಮುಂದೆ ಕಷ್ಟಪಟ್ಟು ಓದಿ, ಕಷ್ಟಪಟ್ಟು ದುಡಿದು ಒಳ್ಳೆ ರೀತಿಯಲ್ಲಿ ಸಂಪಾದನೆ ಮಾಡ್ತೀನಿ ಕಣ್ರು. ಆಯ್ತು ನಡೆಯೋ, ಎಕ್ಸಾಮ್ ಕಟ್ಟಕ್ಕೆ ಯಾವತ್ತಲ್ಲ ಲಾಸ್ಟ್ ಡೇಟ? ಅದು 5ನೇ ತಾರೀಖು. ಆಯ್ತಾಯ್ತು ಮಾಡೋಣ. ಥ್ಯಾಂಕ್ಸ್ ಮಗ. ಹಲೋ, ಮೇ ಐ ಕಮ್ ಇನ್ ಸರ್? ಬನ್ನಿ. ಹಲೋ ಸರ್, ಐ ಆಮ್ ನಿತಿನ್. ಓ, ಎಸ್ಟರ್ಡೆ ನೀವೇನ ಕಾಲ್ ಮಾಡಿದ್ದು? ಹಾ ಸರ್, ನಾನೇ. ಏನ್ರಿ ಇವನು ಈ ತರ ಬಂದಿದ್ದಾನೆ? ಓಕೆ, ಕುಂತ್ಕೊಳ್ಳಿ. ಥ್ಯಾಂಕ್ಸ್ ಸರ್. ನಿಮ್ಮ ರೆಸ್ಯೂಮ್ ಡಾಕ್ಯುಮೆಂಟ್ಸ್ ಕೊಡಿ. ಹಾ ಸರ್, ಕೊಟ್ಟೆ. ನೋಡಿ, ನಮ್ಮದು ಮಲ್ಟಿ ಬ್ರ್ಯಾಂಡೆಡ್ ಪ್ರಾಡಕ್ಟ್ಸ್ ಇದ್ದಾವೆ. ಬೇರೆ ಬೇರೆ ಕಂಪನಿದು ಸಿಗರೇಟು, ಗುಟ್ಕಾ, ಪಾನ್ ಮಸಾಲ ಎಲ್ಲವನ್ನ ಸೇಲ್ಸ್ ಮಾಡಬೇಕು. ನೀವೆಷ್ಟು ಸೇಲ್ಸ್ ಮಾಡ್ತಿರೋ ಅದ್ರ ಮೇಲೆ ನಿಮ್ಮ ಸ್ಯಾಲ್ರಿ ಕೌಂಟ್ ಆಗುತ್ತೆ. ಅಂಡ್ ಒನ್ ಮೋರ್ ಥಿಂಗ್, ನೀವು ಹೀಗೆ ಉದ್ದುದ್ದ ಕೂದಲು ಬಿಟ್ಕೊಂಡು ಹುಚ್ಚುಚ್ಚರಾಗಿ ಪೆಂಗ್ ಪೆಂಗ್ರಾಗಿ ಡ್ರೆಸ್ ಮಾಡಿಕೊಂಡು ಸೇಲ್ಸ್ಗೆ ಹೋಗಾಗಿಲ್ಲ. ನಮ್ಮ ಕಂಪ್ನಿಗೆ ಒಂದು ರೆಪ್ಯುಟೇಷನ್ ಇದೆ, ಅದರ ಡಿಗ್ನಿಟಿ ಎಲ್ಲೂ ಹಾಳಾಗೋಕ್ಕೆ ಬಿಡಬಾರ್ದು. ನೀಟಾಗಿ ಶೇವ್ ಮಾಡ್ಕೋಬೇಕು, ಫಾರ್ಮಲ್ ಲುಕ್ಕಾಗಿ ಸೇಲ್ಸ್ಗೆ ಹೋಗಬೇಕು. ಗಾಟ್ ಇಟ್? ಐ ಆಮ್ ಸಾರಿ ಸರ್, ನಾನು ಈ ಕೆಲಸ ಮಾಡಲ್ಲ. ಹೇ ವೇಟ್, ನಿಮ್ದು ಏನಾದರೂ ಕಂಡೀಷನ್ಸ್ ಇದೆಯಾ? ಐ ಮೀನ್ ಸ್ಯಾಲ್ರಿ ಎಕ್ಸ್ಪೆಕ್ಟೇಷನ್ ಏನಾದರೂ ಮಾಡ್ತಿದ್ದೀರಾ? ಏಯ್, ಇವನ ಜೊತೆ ಏನಕ್ರಿ ಸ್ಯಾಲ್ರಿ ವಿಷಯ ಮಾತಾಡ್ತೀರಾ? ಹೋಗ್ಲಿ ಬಿಡಿ, ಇಂಥವ್ರು ಸಾವಿರಾರು ಜನ ಸಿಗ್ತಾರೆ. ಇಲ್ಲಿ ಶಡಪ್ ಸರ್. ಬೆವ್ರನ್ ಕೊಟ್ಟು ಸಾವನ್ ಕೊಂಡ್ಕೊಳ್ಳೋ ಜನ ಇರೋದ್ರಿಂದನೆ ಬೆವ್ರು ಅರಿಸ್ತಾನೆ. ಅವ್ರ ಸಮಾಧಿ ಮನೆ ಮತ್ತೆ ಎಷ್ಟೋ ಜನ ಅವ್ರ ಮನೆ ಕಟ್ಕೊಂಡಿದ್ದೀರಾ. ನಾನು ಬೆವ್ರು ಸುರಿಸ್ನಾಲ್ಕು ಜನಕ್ಕೆ ಒಳ್ಳೇದು ಮಾಡಬೇಕು ಅಂತ ಬಂದಿರೋನು.
ಕೆಟ್ಟದ್ದು ಮಾಡಬೇಕು ಅಂತಲ್ಲ. ಗುಡ್ ಬೈ. ನೀ ಎತ್ ಲಾಸ್ ಮಾಡ್ಕೊಂಡು ಕಾಸು ಮಾಡಿ ಬಾಸ್ ಆಗೋದು ಒಂದು ಬದುಕ. ಥೂ. ಟೀ 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 ಯಾರಿಗೆ ಬೇಕು ಟೀ? ಮಂಡ್ಯ ಸಕ್ಕರೆ, ಚಿಕ್ಕಮಂಗ್ಳೂರು ಟೀ ಪುಡಿ, ಕೊಡಗಿನ ಕಾವೇರಿ ನೀರಲ್ಲಿ ನಿಮ್ ಚಾಮರಾಜನಗರ ಹುಡುಗ ಮಾಡಿರೋ ಬಿಸಿ ಬಿಸಿ ಟೀ ಕುಡಿಯಿರಿ, ಕುಡಿದ್ ಮಜಾ ಮಾಡಿ. ಟೀ 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 ಅಣ್ಣ ಟೀ. ಬೇಡ ಗುರು. ನಿಮ್ಮ ಹತ್ರ ಎಷ್ಟಿದೆ ಅಷ್ಟು ಕೊಡಿ. ಬೆಳ್ ಬೆಳಗ್ಗೆ ಬೋನಿ ಬೇರೆ. ಟೀ 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 ಯಾರಿಗೆ ಬೇಕು ಟೀ? ಮಂಡ್ಯ ಸಕ್ಕರೆ, ಚಿಕ್ಕಮಂಗ್ಳೂರು ಟೀ ಪುಡಿ, ಕೊಡಗಿನ ಕಾವೇರಿ ನೀರಲ್ಲಿ ನಿಮ್ ಚಾಮರಾಜನಗರ ಹುಡುಗ ಮಾಡಿರೋ ಬಿಸಿ ಬಿಸಿ ಟೀ ಕುಡಿಯಿರಿ, ಕುಡಿದ್ ಮಜಾ ಮಾಡಿ. ಟೀ 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 ಅವತ್ತ ಹುಡುಗ ಹೇಳ್ದಂಗೆ ನಿಷ್ಠೆಯಿಂದ ಕಷ್ಟಪಟ್ಟು ದುಡಿಯೋ ಪ್ರತಿಯೊಬ್ಬನೂ ಒಬ್ಬೊಬ್ಬ ಸೈನಿಕಂತಾರಾನೆ. ನಾನು ಇವನ್ ತರನೆ ಟೀ ಮಾಡ್ದಂಗೆ. ಎಜುಕೇಶನ್ ಎಷ್ಟೇ ಇದ್ರು ಡೆಡಿಕೇಶನ್ ಇಟ್ಟು ಕೆಲಸ ಮಾಡಬೇಕು. ಟೀ ತಗೊಳ್ಳಿ. ಬೇಡ ಕಣ್ಮಗ, ತಂದಿದ್ದ ದುಡ್ಡೆಲ್ಲ ಬೀಜ ಮತ್ತೆ ಗೊಬ್ಬರಕ್ಕೆ ಖರ್ಚಾಗೋಯ್ತು. ನಿನಗೆ ಕೊಡೋಷ್ಟು ದುಡ್ಡು ನನ್ನ ಹತ್ರ ಇಲ್ಲ. ಬೇಡ. ನಿಮ್ಮ ಹತ್ರ ದುಡ್ಡು ಕೇಳಿದ್ರೆ ಯಾರು ಇವಾಗ? ನಿಜ ಹೇಳ್ಬೇಕಂದ್ರೆ ನಾವು ಎಷ್ಟೇ ಜನ್ಮ ಎತ್ಬಂದ್ರು ನಿಮ್ಮ ಋಣ ನಾವು ತೀರ್ಸೋಕ್ಕಾಗಲ್ಲ. ನಮ್ಮ ದೇಶ ನಿಂತಿರೋದೆ ನಿಮ್ಮ ಮೇಲೆ, ಯಾಕಂದ್ರೆ ನಮ್ಮ ದೇಶದ ಬೆನ್ನೆಲುಬೇ ನೀವು. ತಗೊಳ್ಳಿ ನಾ ಟೀ. ಬೇಡ ಮಗ, ಬೇಡ ಬೇಡ ನನಗೆ, ಬೇಡ ಬೇಡ ಬೇಡ.